ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಂದ ಬೃಹತ್ ಸಾರ್ವಜನಿಕ ಮೆರವಣಿಗೆ ಹಮ್ಮಿಕೊಂಡಿತು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜಿಲ್ಲಾ ಪ್ರಮುಖ ನಾಯಕರೊಂದಿಗೆ ರೋಡ್ ಶೋ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ರಕ್ಷಾ ರಾಮಯ್ಯ, ಬಿಜೆಪಿಯಿಂದ ರಾಜ್ಯಕ್ಕೆ ಭಾರಿ ಪ್ರಮಾಣದಲ್ಲಿ ಅನ್ಯಾಯವಾಗುತ್ತಿದ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಪಾಲು ಪಡೆಯಲು ಕೇಂದ್ರ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇನೆ. ಕ್ಷೇತ್ರದ ಧ್ವನಿಯಾಗಿ ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಹೋರಾಟ ಮಾಡುತ್ತೇನೆ. ಚುನಾವಣೆಯಲ್ಲಿ ಸೇವೆ ಸಲ್ಲಿಸಲು ತಮಗೆ ಅವಕಾಶ ಕಲ್ಪಿಸಬೇಕು. ಇದು ಅತ್ಯಂತ ಪ್ರಮುಖ ಚುನಾವಣೆ. ಪ್ರತಿಯೊಂದು ಮನೆಗೂ ಗ್ಯಾರಂಟಿ ಯೋಜನೆಗಳು ತಲುಪುತ್ತಿವೆ. ರಾಜ್ಯ ಸರ್ಕಾರಕ್ಕೆ 4 ವರ್ಷಗಳ ಅಧಿಕಾರದ ಅವಧಿ ಇದ್ದು ಸಂಸದರಿಗೆ 5 ವರ್ಷಗಳ ಅವಧಿ ಇರಲಿದೆ. ನಿಮ್ಮ ಸೇವೆಗೆ ಇದೊಂದು ಸದಾವಕಾಶ ಎಂದು ಹೇಳಿದರು. ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪ್ರೀತಿ ವಿಶ್ವಾಸ ಇವತ್ತು ಲಕ್ಷಾಂತರ ಜನ ಬಂದು ಒಂದು ಆಶೀರ್ವಾದ ನೀಡಿದ್ದಾರೆ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅವರ ನೇತೃತ್ವದಲ್ಲಿ ಎಲ್ಲ ಕ್ಷೇತ್ರಗಳಿಂದ, ಬರೀ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೀಮಿತರಾಗ್ದಿರಾ, ಕೋಲಾರ, ತುಮಕೂರು, ಬಹಳಷ್ಟು ಜಾಗಗಳಿಂದ ಜನ ಬಂದಿದ್ದಾರೆ. ನಮಗೆ ಆಶೀರ್ವಾದ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವ ಕೆಲಸ ಇವರೆಲ್ಲ ಮಾಡಿದ್ದಾರೆ. ಇವತ್ತು ಒಳ್ಳೆಯ ಒಂದು ನಂಬಿಕೆ ಇದೆ. 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಚಿಕ್ಕಬಳ್ಳಾಪುರನ ಸೇರಿ ಅಟ್ಲೀಸ್ಟ್ 18-20 ಕ್ಷೇತ್ರ ಗೆಲ್ತೀವಿ ಅಂತ ಒಂದು ದೃಢವಾದ ನಂಬಿಕೆ ಇದೆ ನಮಗೆಲ್ಲ. ಸರ್, ಮತ್ತೊಂದು ಇಲ್ಲಿನ ಸ್ಥಳೀಯ ಅಭ್ಯರ್ಥಿಗಳಾಗಿ ಸುಧಾಕರ್ ಅವರು ಕೆಲವೊಂದು ಆರೋಪ ಮಾಡಿದ್ದಾರೆ ಸರ್. ಇಲ್ಲಿ ಸಾಹುಕಾರರು ಮತ್ತು ಶ್ರಮಿಕರ ನಡುವೆ ಇವತ್ತು ಚುನಾವಣೆ ನಡೀತಾ ಇದೆ. ಹೌದು ಸರ್, ನಿಜ, ಸಾಹುಕಾರರೇ ನಾವು, ಆದರೆ ಸೇವೆಯಲ್ಲಿ ಸಾಹುಕಾರರು ನಾವು, ನಮ್ಮ ಸರ್ವಿಸಲ್ಲಿ ಸಾಹುಕಾರ ಆಗ್ತೀವಿ ನಾವು. ಅವ್ರ ಕೆಲಸ ಏನು ಮಾಡಿದ್ದಾರೆ ಅಂತ ನಾವು ಹೇಳೋದು ಬೇಡ. ಅವ್ರ ಪಕ್ಷದ ನಾಯಕರುಗಳೇ, ಅವ್ರ ಪಕ್ಷದ ಮಂತ್ರಿಗಳೇ ಹೇಳಿದ್ದಾರೆ ಅವ್ರು ಎಂಥ ಕೆಲಸ ಮಾಡಿದ್ದಾರೆ, ಎಂಥ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಜನನೇ ಗೊತ್ತು, ಅವ್ರ ಪಕ್ಷದ ನಾಯಕರೇ ಗೊತ್ತು. ಗೋಬ್ಯಾಕ್ ಅಭಿಯಾನಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಅದು ಬಿ ಜೆ ಪಿ ಕಾರ್ಯಕರ್ತರು ಮಾಡ್ಕೊಂಡು ಬಂದಿದ್ದಾರೆ ಅವನ್ನೆಲ್ಲ. ಸೊ ನಮ್ಮ ಶ್ರೀಮಂತನ ನಮ್ಮ ಸೇವೆಯಲ್ಲಿ, ಜನರ ಸೇವೆಗಾಗಿ ನಮ್ಮ ಶ್ರೀಮಂತನ ಇದೆ, ಇವತ್ತು ಇದೆ, ಮುಂದೇನೂ ನಮ್ಮ ವೀರವರೆಗೂ ಇರುತ್ತದೆ. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಎಂಎಸ್ ರಾಮಯ್ಯ ಕುಟುಂಬ ಸಾಕಷ್ಟು ಸೇವೆ ಸಲ್ಲಿಸಿದ್ದು ಕಷ್ಟದಲ್ಲಿದ್ದವರಿಗೂ ನೆರವಾಗುತ್ತಾ ಬಂದಿದೆ. ಹಿಂದುಳಿದ ಹರಿಕಾರ ದೇವರಾಜ್ ಅರಸು ಅವರು ಕಷ್ಟಕಾಲದಲ್ಲಿದ್ದಾಗ ಈ ಕುಟುಂಬ ಅವರ ನೆರವಿಗೆ ಈ ಕುಟುಂಬ ಧಾವಿಸಿತ್ತು. ರಾಜ್ಯವನ್ನಾಳಿದ ನೀವು ಚೆನ್ನಾಗಿರಬೇಕು ಎಂದು ಅರಸು ಅವರಿಗೆ ಈ ಕುಟುಂಬದವರು ಹೇಳುತ್ತಿದ್ದರು. ನನ್ನನ್ನ ಹೇಗೆ ಆಶೀರ್ವದಿಸಿದ್ದೀರೋ ಅದೇ ರೀತಿ ರಕ್ಷಾ ರಾಮಯ್ಯ ಅವರನ್ನ ಆಶೀರ್ವದಿಸಿ ಎಂದು ಹೇಳಿದರು. ರಕ್ಷಾ ರಾಮಯ್ಯ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್, ಹೊಸಕೋಟೆ ಶಾಸಕರಾದ ಶರತ್ ಬಚ್ಚೇಗೌಡ, ಬಾಗೇಪಲ್ಲಿ ಶಾಸಕರಾದ ಸುಬ್ಬಾರೆಡ್ಡಿ ಸಾಥ್ ನೀಡಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.